ಡಿಗಿ ಡಿ ಡಿಗಿ ಡಿ ಡಿ ಶೇಕ್ ಇಟ್ ಪುಷ್ಪವತಿ. ಗಾಯ್ಸ್ ಎಲ್ಲರೂ ಹೇಗಿದ್ದೀರ? ಸೂಪರ್ ಆಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಯೂಟ್ಯೂಬಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟಿಂದ ನೀವು ಕೂಡ ಇವಾಗ ಯೂಟ್ಯೂಬಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಯೂಟ್ಯೂಬರ್ ಆಗ್ಬೋದು. ಆಯಿತಾ? ಸೊ ಇಷ್ಟು ದಿನ ನೀವು ಸಿನಿಮಾಗೆ ನೋಡ್ತಾ ಇದ್ದೀರಿ, ಲೈಕ್ KGF ಸಿನಿಮಾ ಬಂದಮೇಲೆ ಆ ಒಂದು ಸಿನಿಮಾ ಫುಲ್ ವರ್ಲ್ಡ್ ವೈಡ್ ಇಟ್ ಆಯಿತು. ಆಮೇಲೆ ರಾಕಿ ಬಾಯ್ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಆ್ಯಂಡ್ ಅದೇ ಥರ ಕಾಂತಾರ ಬಂದಮೇಲೆ ಅದು ಕೂಡ ವರ್ಲ್ಡ್ ವೈಡ್ ಇಟ್ ಆಯಿತು. ಪ್ರತಿ ದೇಶದಲ್ಲೂ ಎಲ್ಲ ಕಡೆ ಸಿನಿಮಾನ ನೋಡಿದ್ದಾರೆ. ಆದ್ದರಿಂದ ಅವರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ಗಳಾದರು. ಈ ಸೊ ಇವಾಗ ಯೂಟ್ಯೂಬರು ಕೂಡ ಯೂಟ್ಯೂಬರ್ಸ್ಗಳನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಥರ ಮಾಡೋ ಥರನೇ ಒಂದು ಅಪ್ಡೇಟ್ನ ತಂದುಬಿಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ ಹೆಸರು ಬಂದುಬಿಟ್ಟು MLA ಅಂತಂದ್ಬಿಟ್ಟು. MLA ಅಂತಂದರೆ ಫುಲ್ ಫಾರ್ಮ್ ಬಂದು ಮಲ್ಟಿ ಲ್ಯಾಂಗ್ವೇಜ್ ಆಡಿಯೋ ಅಂತಂದ್ಬಿಟ್ಟು. ಈ ಒಂದು ಅಪ್ಡೇಟಿಂದ ನೀವು ಕೂಡ ಇವಾಗ ಯೂಟ್ಯೂಬಲ್ಲಿ ರಾಕಿ ಬಾಯ್ ಥರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೋದು. ಬನ್ನಿ ಗಾಯಿಸಿ, ಯಾವ ಥರ ಏನು ಅಂತ ಎಲ್ಲನೂ ಕೂಡ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ವೀಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಗಾಯ್ಸ್. ಯಾಕೆ ಗಾಯ್ಸ್ ಲೈಕ್ ಮಾಡ್ತಾಯಿಲ್ಲ ನೀವು? ಮಾಡಿ ಬನ್ನಿ, ಶುರು ಮಾಡೋಣ ಇವತ್ತಿನ ವೀಡಿಯೋ. ಗಾಯ್ಸ್, ನಾನು ಅವಾಗಲೇ ಹೇಳ್ದಂಗೆ MLA ಅಂತಂದರೆ ಮಲ್ಟಿ ಲ್ಯಾಂಗ್ವೇಜ್ ಆಡಿಯೋ ಅಂತಂದ್ಬಿಟ್ಟು. ಈ ಒಂದು ಅಪ್ಡೇಟಿಂದ ನೀವು ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೋದು, ನಿಮ್ಮ ಒಂದು ವೀಡಿಯೋಸ್ಗಳನ್ನ ವರ್ಲ್ಡ್ ವೈಡ್ ನೋಡ್ತಾರೆ ಅಂತ ಹೇಳಿದೆ. ಇದೇಗಪ್ಪ ವರ್ಕ್ ಮಾಡುತ್ತೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ, ಅದ್ಮೇಲೆ ಲೈವಾಗಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ನಿಮ್ಮ ಒಂದು ವೀಡಿಯೋನ ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಅಪ್ಲೋಡ್ ಮಾಡ್ತಾಯಿದ್ದೀರ ಅಂತಂದರೆ ಆ ಒಂದು ವೀಡಿಯೋನ ನಮ್ಮ ಇಂಡಿಯಾದಲ್ಲಿ ಕನ್ನಡ ಯಾರು ಬರುತ್ತೆ ಅವ್ರು ಮಾತ್ರ ನೋಡ್ತಾಯಿದ್ರು. ಸೊ ಇವಾಗ ಬೇರೆ ದೇಶದಲ್ಲಿ ಯಾರಾದರೂ ನೋಡಬೇಕು ಅಂತಂದರೆ ಅವ್ರು ಇಂಗ್ಲೀಷಲ್ಲಿ ಕಂಫರ್ಟಬಲ್ ಇದ್ದಾರೆ, ಹಿಂದಿಲಿ ಕಂಫರ್ಟಬಲ್ ಇದ್ದಾರೆ ಅಂತಂದಾಗ, ಸೊ ಅವರು ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ತಿರಲ್ಲ, ಆ ಒಂದು ವೀಡಿಯೋನ ಅವರು ನೋಡೋಕ್ಕೆ ಹೋಗ್ತಿರಲಿಲ್ಲ ಅಲ್ವಾ? ಸೊ ನಾವು ಹಂಗೆ ಮಾಡೋದು, ನಮಗೇನೋ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೆ ಆ ವೀಡಿಯೋನ ನೋಡೋಕೆ ಹೋಗಲ್ಲ. ಸೊ ಬಟ್ ಅದಕ್ಕೋಸ್ಕರ ಇವಾಗ ಯೂಟ್ಯೂಬರ್ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ ಮಲ್ಟಿ ಲ್ಯಾಂಗ್ವೇಜ್ ಆಡಿಯೋ ಅಂತಂದ್ಬಿಟ್ಟು. ಈ ಒಂದು ಅಪ್ಡೇಟಿಂದ ನೀವು ಯಾವುದೇ ಒಂದು ವೀಡಿಯೋನ ಯಾವುದೇ ಭಾಷೆಯಲ್ಲಿ ನೀವು ಮಾಡಿರಿ, ಕನ್ನಡದಲ್ಲಿ ಮಾಡಿದರೆ ಕನ್ನಡ, ಇಂಗ್ಲೀಷಲ್ಲಿ ಮಾಡಿದರೆ ಇಂಗ್ಲೀಷು, ಆ ಒಂದು ವೀಡಿಯೋನ ಅವರು ಯಾವ ಲ್ಯಾಂಗ್ವೇಜಲ್ಲಿ ನೋಡಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಅವರು ಆ ಒಂದು ವೀಡಿಯೋನ ನೋಡ್ಬೋದು. ವಾಯ್ಸು ಡಬ್ ಆಗಿ ಬರುತ್ತೆ. ಅಂದರೆ ಇದಕ್ಕೆ ನಾವೇನು ಡಬ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಕನ್ನಡದಲ್ಲಿ ಈ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದರೆ ಈ ಒಂದು ವೀಡಿಯೋನ ಯಾರಿಗಾದರೂ ಇಂಗ್ಲೀಷಲ್ಲಿ ನೋಡಬೇಕು ಅಂತಂದರೆ ಬೇರೆ ದೇಶದಲ್ಲಿರೋರು, ಸೊ ಅಲ್ಲಿ ಆಡಿಯೋ ಲ್ಯಾಂಗ್ವೇಜ್ ಬರುತ್ತೆ, ಅದು ನಾನು ನಿಮಗೆ ತೋರಿಸ್ತೀನಿ ಲೈವಾಗಿ. ಅವರು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ನಾನೇನು ಇಂಗ್ಲೀಷಲ್ಲೇ ರೆಕಾರ್ಡ್ ಮಾಡಬೇಕು, ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಯೂಟ್ಯೂಬರೇ ಅದು ಮಾಡ್ಕೋತಾರಂತೆ. ಸೊ ಅದು ಸದ್ಯಕ್ಕೆ ಹೇಳಿದ್ದಾರೆ. ಸೊ ಇವಾಗ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ಬನ್ನಿ. ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಮಿಸ್ಟರ್ ಬೀಸ್ಟ್ ಅಂತ ಅಂದ್ಬಿಟ್ಟು ಒಂದು ಚಾನಲ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ಒಂದು ಚಾನಲ್ಗೆ ಆ ಒಂದು ಆಪ್ಷನ್ ಸಿಕ್ಕಿದೆ, ಸೊ ತುಂಬ ಜನಕ್ಕೆ ಸಿಕ್ಕಿಲ್ಲ, ಸೊ ನನಗೂ ಕೂಡ ಸಿಕ್ಕಿಲ್ಲ. ಈ ಒಂದು ಚಾನಲಲ್ಲಿ ನಾನು ಈ ಒಂದು ವೀಡಿಯೋನ ಸುಮ್ಮನೆ ಓಪನ್ ಮಾಡ್ತೀನಿ. ಈ ಒಂದು ವೀಡಿಯೋನ ಓಪನ್ ಮಾಡಿದಾಗ ಸೊ ನೀವು ನೋಡ್ಬೋದು ವೀಡಿಯೋ ಬಂತು. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ಇಲ್ಲಿ ನನಗೆ ಒಂದು ಆಪ್ಷನ್ ಬರ್ತಾ ಇದೆ ಲಾಸ್ಟಲ್ಲಿ ಆಡಿಯೋ ಟ್ರ್ಯಾಕ್ ಅಂತಂದ್ಬಿಟ್ಟು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಯಾವ ಯಾವ ಲ್ಯಾಂಗ್ವೇಜಲ್ಲಿ ಆ ಒಂದು ವೀಡಿಯೋ ಅವೈಲಬಲ್ ಇದೆ ಆ ಒಂದು ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಒಂದು ವೀಡಿಯೋನ ಅವರು ಇಂಗ್ಲೀಷಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ನೀವು ಹಿಂದಿಲಿ ಕೇಳಬೇಕು ಅಂತಂದರೆ ಹಿಂದಿ ಡಬ್ಬಡ್ ಅಂತ ಕೊಡ್ತು ಅಂತಂದರೆ ಪ್ಲೇ ಮಾಡ್ತು ಅಂತಂದರೆ ಹಿಂದಿಲಿ ಈ ಒಂದು ವೀಡಿಯೋ ನಿಮಗೆ ಬರುತ್ತೆ. ಅಂದರೆ ವೀಡಿಯೋ ಎಲ್ಲ ಬರುತ್ತೆ, ವಾಯ್ಸ್ ಮಾತ್ರ ಹಿಂದಿಲಿ ರೆಕಾರ್ಡ್ ಆಗಿರೋದು ಬರುತ್ತೆ. ಸೊ ಈ ಒಂದು ವಾಯ್ಸ್ ರೆಕಾರ್ಡ್ ಬಂದು ಯೂಟ್ಯೂಬರನ್ನೇ ಡಬ್ ಮಾಡಿ ಇದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವೇನು ಇಂಡಿವಿಜುವಲಾಗಿ ಏನು ಅಪ್ಲೋಡ್ ಮಾಡೋಂಗಿಲ್ಲ, ನಮ್ಗೆ ಲ್ಯಾಂಗ್ವೇಜೇ ಬರಲ್ಲ ಅಂದರೆ ಹಿಂಗೆ ಅಪ್ಲೋಡ್ ಮಾಡೋದು ಹಿಂದಿಲಿ ಅಲ್ವಾ? ಸೊ ಹಾಗಾಗಿ ಈ ಒಂದು ಅಪ್ಡೇಟ್ ಇವಾಗ ಸದ್ಯಕ್ಕೆ ಇವ್ರಿಗೆ ಸಿಕ್ಕಿದೆ, ಇದೇ ಥರ ಕೆಲವೊಂದಷ್ಟು ಜನಕ್ಕೆ ಸಿಕ್ಕಿದೆ, ಬಟ್ ನನಗಿನ್ನೂ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿದೆ ಇಲ್ವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ವೀಡಿಯೋಗೆ. ಸೊ ನೋಡೋಣ ಯಾವಾಗ ಸಿಗುತ್ತೆ ಅಂತ, ಬಟ್ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಸಿಗುತ್ತೆ. ಸೊ ಯೂಟ್ಯೂಬಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಕೆಲವರು ಜನಕ್ಕೆ ಮಾತ್ರ ಫಸ್ಟು ಯೂಟ್ಯೂಬ್ ಅವ್ರು ಕೊಟ್ಬಿಟ್ಟು ಆಮೇಲೆ ಅದನ್ನು ಎಲ್ರಿಗೂ ಕೂಡ ರೋಲ್ ಔಟ್ ಮಾಡ್ತಾರೆ. ಸೊ ಇದು ಸದ್ಯಕ್ಕಿವಾಗ ಎಕ್ಸ್ಪೆರಿಮೆಂಟ್ ಎಲ್ಲ ಮುಗಿದಿದೆ. ಸೊ ಸದ್ಯದಲ್ಲಿ ಎಲ್ರಿಗೂ ಕೂಡ ಸಿಗುತ್ತೆ. ಇದೇ ಸದ್ಯಕ್ಕಿರುವಂಥ ಒಂದು ಗುಡ್ ನ್ಯೂಸ್. ವೀಡಿಯೋಸ್ ಆಗಿದ್ರೆ ಲೈಕ್ ಮಾಡಿ, ಯೂಟ್ಯೂಬಲ್ಲೂ ಕೂಡ ಇವಾಗ ನೀವು ಪ್ಯಾನ್ ಇಂಡಿಯಾ ಯೂಟ್ಯೂಬ್ ಸ್ಟಾರ್ಸ್ಗಳಾಗ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ ಗೈಸ್. ಲವ್ ಯು ಆಲ್.